ಪಾಪ. ಪಾಂಡುರಂಗ ಗಂಡುಗಲಿ, ನನ್ನ ಹೆಸರಿಗೆ ಲಂಗ ತೋರ್ಸಿದ ಮೇಲೆ ಇನ್ನು ಗಂಡುಗಲಿ ಅಂದ್ ಏನು ಬಂತು? ನೆಮ್ಮದಿಯಾಗಿ ಯೋಚನೆ ಮಾಡೋಕ್ಕೂ ಬಿಡಲ್ವಲ್ರಿ. ಯೋಚನೆ ಮಾಡೋದನ್ನ ಬಿಡು, ಇವತ್ತಲ್ಲ ನಾಳೆ ನಿನ್ನ ಸಂಸಾರ ಸುಧಾರಣೆ ಆಗುತ್ತೆ. ಅದು ಯಾವಾಗ ಸುಧಾರಣೆ ಆಗುತ್ತೋ ಗಂಡುಗಲೇಶ್ವರನಿಗೆ ಗೊತ್ತು. ಕತ್ತಲಾದ ಮೇಲೆ ಬೆಳಕು ಬಂದೇ ಬಲುತ್ತೆ. ನನ್ನ ಜೀವನದಲ್ಲಿ ಕತ್ತಲಲ್ಲ ಕುಗ್ಗತ್ತಲು, ಇನ್ನು ಬೆಳಕೆಲ್ಲಿಂದ ಬರುತ್ತೆ? ನನ್ನ ಆಶೀರ್ವಾದ ನಿನಗಿದೆ, ನೋಡ್ತಾ ಇರು. ಇವತ್ತಲ್ಲ ನಾಳೆ ಚಂಬು ದಿಂಬಾಗುತ್ತೆ, ಬೊಂಬು ಕಬ್ಬಾಗುತ್ತೆ. ಅದ್ ಯಾವತ್ ಆಗುತ್ತೋ ಆವತ್ತೇ ನಾನು ನಿಮಗೊಂದು ಚಿನ್ನದ ಡಾಬ ಕೊಡಿಸ್ತೀನಿ. ಅದನ್ನ ನೀವು ತೊಂಟಕ್ಕಾದ್ರೂ ಹಾಕೊಳ್ಳಿ, ಕಂಠಕ್ಕಾದ್ರೂ ಹಾಕೊಳ್ಳಿ. ಪಾಪ ನೀವ್ ಇಲ್ಲದಿರ, ಪಾಪ ನಮ್ಮ ಜಾಜಕ್ಕೆ ಡೈನಿಂಗ್ ಟೇಬಲ್ ಕೆಳಗೆಲ್ಲ ಹುಡುಕ್ತಾ ಇದಾರೆ. ಮಗನೇ, ಒಳ್ಳೆ ದಿನ ಬಂತು ಅಂತ ಕಾಣುತ್ತೆ. ಹೋಗು ಮಗನೇ ಹೋಗು, ನನ್ನ ಆಶೀರ್ವಾದ ನಿನಗಿದೆ, ಚಿನ್ನದ ಡಾಬು ಮಲಿಬೇಡ. ನಾನು ಮರ್ತು ನೀವು ಮರಿಬೇಕಲ್ಲ. ಗುಬ್ಬಿ ಗುಬ್ಬಿ ಬಂದೆ ಬಂದೆ ಬಂದೆ. ಮೈ ಡಿಯರ್ ಹಾಬಿ, ಹಾಬಿ ನೀವ್ ಇವತ್ತು ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀರ ಗೊತ್ತಾ? ನೀವು ಅಷ್ಟೇ ರೀ, ನಿನ್ನೆಗಿಂತ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರ. ಫ್ರೆಶ್ ಆಗಿ ಮುಖ ತೊಳ್ಕೊ ಬಂದ್ರ ಹಾಬಿ. ನೋ ಟಾಕ್ ರಬೀಶ್, ನೀವ್ ಯಾವ್ದೇ ಕಾರಣಕ್ಕೂ ನನ್ ಕೈ ಬಿಡಬಾರ್ದು. ನೀವು ಅಷ್ಟೇ ನನ್ ಕೈ ಕೊಡಬಾರ್ದು. ನೀವ್ ಕೈ ಕೊಡ್ತಿರೋ ಇಲ್ವೋ ಅಂತ ಚೆಕ್ ಮಾಡ್ಲಾ? ಯಾವತ್ತಾದ್ರೂ ನಿಮ್ಮ ಆಸೆನ ನೆರವೇರಿಸ್ತಾ ಇದ್ದೀನೇನ್ರಿ? ನೀವ್ ಇವಾಗ ಹೂ ಅನ್ನೇ ಬಾಳೆ ಮರ ಹತ್ತಿ ಎಣ್ಣೆ ಕಿತ್ಕೋತೀನಿ. ಹಬಿ ನಿಮ್ಗೊಂದ್ ಗ್ಲಾಡ್ ನ್ಯೂಸ್. ನಿಮ್ಗೆ ಅಂತ ಯಾವ ಊರ್ ಫಿಕ್ಸ್ ಮಾಡಿದ್ದೀರಾ? ಸ್ವಿಟ್ಜರ್ಲೆಂಡ್? ಅಲ್ಲ, ಅಮೇರಿಕಾ. ಯಾವ ದೇಶ ಆದ್ರೆ ಏನ್ರಿ, ನಾವಿರೋದು ರೂಮ್ ಅಲ್ಲಿ ತಾನೆ. ನಾವೇನ್ ಸೈಟ್ ಸೀಯಿಂಗ್ ಹೋಗ್ತಾ ಇದೀವಿ? ಅಮೆರಿಕಾದಲ್ಲಿ ಭಾಷಣ ಮಾಡೋದಕ್ಕೆ ಮಹಿಳಾ ಸಂಘದಿಂದ ನಾನ್ ಸೆಲೆಕ್ಟ್ ಆಗಿದ್ದೀನಿ. ಟಿಕೆಟ್ಸ್, ಹೋಗೋ ಬರೋ ಖರ್ಚು ಎಲ್ಲ ಅವ್ರದ. ಎಂತ ಗ್ಲಾಡ್ ನ್ಯೂಸ್ ರೀ. ಮತ್ತೆ ನಾನು ಒಂದ್ ಕೆಲಸ ಮಾಡಿ, ನನ್ನ ಲಗೇಜ್ ಅಲ್ಲಿ ಹಾಕೊಂಡು ಹೋಗ್ಬಿಡಿ. ನೋ, ಇದು ಲೇಡೀಸ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್. ಮತ್ತೆ ನನಗೆ ಅಮೆರಿಕ ನೋಡೋ ಯೋಗ ಇಲ್ವಾ? ಹಬಿ, ನಾನು ಅಮೆರಿಕದಲ್ಲಿ ಎಲ್ಲಿದ್ದೆ, ಎಲ್ಲಿಗೆ ಹೋಗಿದ್ದೆ ಎಲ್ಲ ಫೋಟೋಸ್ ನಿಮಗೆ ತೋರಿಸ್ತೇನೆ. ಫೋಟೋ ನೋಡಿದ್ರೆ ಮಜ ಸಿಗಲ್ಲ ರೀ. ಹಬಿ, ಅಮೆರಿಕದಲ್ಲಿ ಶಾಪಿಂಗ್ ಮಾಡಕ್ಕೆ ಅಂತ ಪಾಕೆಟ್ ಮನಿಗೆ ಅಟ್ಲೀಸ್ಟ್ 2 ಲ್ಯಾಕ್ಸ್ ಬೇಡವಾ? 2 ಲಕ್ಷ. ಹಬಿ, ನೀವು ಕೈ ಕೊಡೋದಿಲ್ಲ ಅಂತ ಆಗ್ಲೇ ಹೇಳಿದ್ಯಾ? ಅಯ್ಯಾ, 2 ಲಕ್ಷ ಎಲ್ಲಿದ್ರೆ ತೋದು, ಗಂಟ್ಲು ಬೇರೆ ಒಣಗ್ತಾ ಇದೆ. ಅಣ್ಣಯ್ಯ, ನಿನ್ಗೆ ನೀರ್ ಬೇಕಾಗತ್ತೆ ಅಂತ ನನಗ್ ಗೊತ್ತಿತ್ತು, ಅದಕ್ಕೆ ನೀರ್ನ ರೆಡಿ ಇಟ್ಕೊಂಡಿದ್ದೆ. ಅಣ್ಣಯ್ಯ, ಮತ್ತೆ ನೀರ್ ಬೇಕಾದ್ರೆ ಕೇಳು, ತಂದ್ ಕೊಡ್ತೀನಿ. ನಿಮ್ಮ ಅತ್ತಿಗೆನೆ ನೀರ್ ಕುಡಿಸ್ತಾ ಇದಾರಲ್ಲಮ್ಮ, ಫಾರಿನ್ ಹೋಗೋದಕ್ಕೆ 2 ಲಕ್ಷ ಕೇಳ್ತಾ ಇದಾರೆ. ಹಿತ್ತಲಲ್ಲಿ ದುಡ್ಡಿನ ಗಿಡ ಹಾಕಿದ್ರೆ ಒಳ್ಳೇದಿತ್ತು. ಜಾಜಿಯಕ್ಕೆ ಮೊದ್ಲೇ ಅಣ್ಣಯ್ಯ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ನೀವು 2 ಲಕ್ಷ ರೂಪಾಯಿ ಕೇಳ್ತಾ ಇದೀರಲ್ಲ, ನಿಮ್ ಜನ್ಮಕ್ಕೆ ಅದು ಇದು ಇದು ಅದು ಏನು ಆಗಲ್ವಾ? ಪಲ್ಲು, ಡೋಂಟ್ ಟಾಕ್ ರಬೀಶ್. ನಾನು ಹೋಗ್ತಾ ಇರೋದು ಗೋಣಿ ಕಪ್ಪು ಕಲ್ವೇ ಅಮೆರಿಕಾ, ಅಮೆರಿಕಾಗೆ. ಅಲ್ಲಿಂದ ಗಿಫ್ಟ್ಸ್ ತಂದು ನಿಂಗು ಸ್ವಲ್ಪ ಕೊಡೋದಿದೆ, ನೆನ್ಪಿರ್ಲಿ. ಹಾಗಿದ್ಮೇಲೆ 2 ಲಕ್ಷ ರೂಪಾಯಿ ಬೇಕೋ ಬೇಡವೋ? ಬೇಕು ಬೇಕು ಅಣ್ಣಯ್ಯ, 2 ಲಕ್ಷ ಅಷ್ಟೇ ಅಲ್ವಾ, ಕೊಟ್ಬಿಡು. ಜಾಜಿ, ಜಾಜಿ. ಓಹ್, ಸರಳ, ಕಮ್ ಕಮ್, ನೈಸ್ ಟು ಸೀ ಯು. ಎಷ್ಟು ದಿನ ಆಗೋಯ್ತು ನಿನ್ನ ನೋಡಿ. ಜಾಜಿ, ನಿನ್ನ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆ, ಏನಾಯ್ತು? ನಿನ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ಏನು? ನಿನ್ ಗಂಡನ್ ತರನೇ ಇನ್ನೂ ಇಬ್ರು ಯಾವ್ದೋ ಸಿಟಿಯಿಂದ ಬಂದು ನಮ್ ಸಿಟಿಲ್ ಓಡಾಡ್ತಿದಾರಂತೆ. ಏನಂದ್ರಿ, ನನ್ನ ಹಾಗೆ ಇನ್ನೂ ಇಬ್ರು ಇದಾರ? ಮಗನೇ, ಪ್ರಪಂಚದಲ್ಲಿ ಒಬ್ಬಳ ಹಾಗೆ 7 ಜನ ಇರ್ತಾರಂತೆ. ಇಬ್ರು ಇಲ್ಲಿ ಓಡಾಡ್ತಿದ್ದಾಳೆ ಅಂದ ಮೇಲೆ ಇನ್ನು 4 ಜನ ಎಲ್ಲಿದ್ದಾರೋ ಏನೋ ಆ ಲಾಮನಿಗೆ ಗೊತ್ತು. ಅಲ್ಲ, ಅವ್ರ ಬಗ್ಗೆ ಡೀಟೇಲ್ ಏನಾದ್ರೂ ನಿಮ್ಗೆ ಗೊತ್ತಾ? ಒಬ್ರು ಪೂಜಾರಿ ಅಂತೆ, ಇನ್ನೊಬ್ರು ಪ್ರಮುಖ ವ್ಯಕ್ತಿ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರಳ. ದಟ್ಸ್ ಓಕೆ, ನಾನು ಶಾಪಿಂಗ್ ಹೋಗಿದ್ನಲ್ಲ, ಅಲ್ಲಿ ಒಬ್ರನ್ನ ನೋಡಿದೆ, ಇಮಿಡಿಯೇಟ್ ಆಗಿ ನೀನ್ ಹೇಳೋಣ ಅಂತ ಬಂದೆ. ನಂಗೆ ಶಾಪಿಂಗ್ ಇದೆ, ಬಾಯ್ ಬರ್ತೀನಿ. ಬಾಯ್ ಬಾಯ್ ಬಾಯ್. ನನ್ನ ಹಾಗೆ ಎಷ್ಟು ಜನ ಇದ್ರಿ ಏನಂತೆ, ನಾನು ಇದ್ದಾಗತ್ತೆ. ಹಬಿ, ಯಾವ್ದೇ ಕಾರಣಕ್ಕೂ ಆ ಕಾಮೇಶ್ವರಿ ಅಮೆರಿಕಾಗ ಹೋಗ್ಬಾರ್ದು. ಸರಿ ಬಿಡಿ, ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಂಗೆ ಫೋನ್ ಮಾಡಿ ಹೇಳ್ತೀನಿ, ಕಾಮೇಶ್ವರಿ ಅವರು ಬೇಡ, ಜಾಜ್ ಅವ್ರು ಓಕೆ ಅಂತ. ಓಕೆ ಓಕೆ, 2 ಲಕ್ಷ ರೂಪಾಯಿ ಕೊಡಿ. ಅಲ್ಲ ರೀ, ಟಿಕೆಟ್ ಕೊಡ್ಸೋರು ದಾರಿ ಖರ್ಚಿಗೆ ದುಡ್ಡು ಕೊಡೋಲ್ವೇನ್ರಿ? ಯಾವ್ದಕ್ಕೊಂದ್ಸಲ ಕೇಳಿ ನೋಡಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಓ, ಕಾಮೇಶ್ವರಿ ಅವರು. ಏನು ಹೇಳಿ, ನನ್ನ ಆಕೆನೂ ಅಮೆರಿಕ ಹೊರಟಿದ್ದಾರೆ, ನೀವು ಹೋಗ್ತಾ ಇದ್ದೀರಾ?
ಅಲ್ಲ, ಇಬ್ರಲ್ಲಿ ಒಬ್ರಿಗೆ ತಾನೆ ಚಾನ್ಸ್ ಇರೋದು? ಅಲ್ಲ, ನನ್ನ ಆಕೆನೆ ಅಮೇರಿಕಕ್ಕೆ ಕಳಿಸಿಕೊಟ್ಟು ನಾವಿಬ್ರು ಯಾಕೆ ಆರಾಮಾಗಿರ್ಬಾರ್ದು? ನೀವು ಹೋಗ್ಲೇಬೇಕೆ. ಸರಿ ಬಿಡಿಪ್ಪ, ನಿಮ್ಮಿಬ್ಬರ ಜಗಳದಲ್ಲಿ ನಾನು ಬಡವ ಆಗ್ತಾ ಇದ್ದೀನಿ. ಅಲ್ಲ, ನನ್ನ ಹಾಗೆ ಇನ್ನಿಬ್ರು ಇದ್ದಾರೆ ಅಂತ ಸರಳ ಹೇಳಿದರು. ಅವ್ರನ್ನ ಬಳಸಿ ಸ್ವಲ್ಪ ದಿನ ತಲೆ ಮರೆಸ್ಕೊಂಡು ಯಾಕೆ 2 ಲಕ್ಷ ನಾವು ಉಳಿಸಬಾರ್ದು? ಅಣ್ಣಯ್ಯ, ಏನು ಯೋಚನೆ ಮಾಡ್ತಾ ಇದೀಯಾ? ನೋಡಮ್ಮ, ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ. ನಾನು ಅರ್ಜೆಂಟಾಗಿ ಹೈದರಾಬಾದಿಗೆ ಹೋಗ್ತಾ ಇದ್ದೀನಿ. ನಿಮ್ಮ ಜಾಜಿ ಅತ್ತೆಗೆ ಒಂದು ಮಾತು ಹೇಳ್ಬಿಡಮ್ಮ. ಏನು ಅರ್ಜೆಂಟ್ ಅಣ್ಣಯ್ಯ? ಯಾವುದೋ ಗೋಪುರ ಮಾಡ್ತಿದಾರಂತಮ್ಮ, ಗಿಟ್ಟಿದ್ರೆ ಕೊಂಡ್ಕೊಂಡ್ಬಿಡ್ತೀನಿ. ಯಾವ ಗೋಪುರ ಅಣ್ಣಯ್ಯ? ಕುತುಬಿನರು. ಬಾಬಾ ಬಾಬಾ ಬಾಬಾ, ಏನಮ್ಮ ನಿಮ್ಮ ಅಣ್ಣ ದುರ್ದು 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 ಅಂತ ಎಲ್ಲ ಹೋಗ್ತಾ ಇದಾರೆ? ಏನೋ ಅರ್ಜೆಂಟ್ ಕೆಲಸ ಅಂತ ಹೈದರಾಬಾದ್ ಹೋದ. ಹೈದರಾಬಾದ? ಯಾಕಂತೆ? ಕುತುಬಿನರ್ನ ಕೊಂಡ್ಕೊಳ್ಳಿಕ್ಕೆ. ರಿಯಲ್ ಎಸ್ಟೇಟ್ ಅಲ್ಲಿ ಸರಿಯಾಗಿ ದುಡ್ಡೇ ಬಂದಿರ್ಬೇಕು. ಹಬಿ ಹಬಿ ಜಾಜ್ಯಕ್ಕೆ ನಿಮ್ ಹಬಿ ಹೈದರಾಬಾದ್ಗೆ ಹಾರ್ಕೊಂಡು ಹೋದ್ರು. ಇದ್ದಕ್ಕಿದ್ದ ಹಾಗೆ ವೈ ಅದೇನೋ ಹೈದರಾಬಾದ್ ಅಲ್ಲಿರೋ ಕುತುಬಿನಾರ ಕೊಂಡ್ಕೊಳಕ್ ಏನ್ ಹೋಗಿದಾರೆ? ಅಲ್ಲ ಜಾಜ್ಯಕ್ಕೆ, ನಮ್ ಬಾಬು ಒಂದ್ ಸ್ವಲ್ಪನು ಬುದ್ಧಿ ಬೇಡವಾ? ಅಷ್ಟ ಹಳೆ ಗೋಪುರ ಯಾರು ಕೊಂಡ್ಕೊಳಕ್ ಹೋಗ್ತಾರ? ವಿಟ್ಲ, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ಕುತುಬಿನಾರ್ ಇರೋದು ಡೆಲ್ಲಿಲಿ. ಮತ್ತೆ ಹೈದರಾಬಾದ್ ಅಲ್ಲಿರೋ ಗೋಪುರ ಯಾವ್ದು? ಚಾರ್ ಮಿನಾರ್. ಓಹೋ, ಈ ಡ್ರಾಮಾ ಎಲ್ಲ ನೋಡ್ತಾ ಇದ್ರೆ ಎಲ್ಲಿ ನನಗೆ 2 ಲಕ್ಷ ಕೊಡ್ಬೇಕಾಗುತ್ತೋ ಅಂತ ಹಬಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ವಿಟ್ಲ, ಅವ್ರು ಹೈದರಾಬಾದ್ಗೆಲ್ಲ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ. ಇಮಿಡಿಯೇಟ್ ಆಗಿ ಅವ್ರನ್ನ ಪತ್ತೆ ಹಚ್ಚಿ. ಏನು ಫುಲ್ ಅಮೌಂಟ್ ಮಹಿಳಾ ಸಂಘದಿಂದ ಸ್ಪಾನ್ಸರ್ ಆಗಲ್ವಾ? ಅರ್ಧ ಅಮೌಂಟ್ ನಾವೇ ಕಟ್ಬೇಕಾ? ಕಟ್ಲಿಲ್ಲ ಅಂದ್ರೆ ಟ್ರಿಪ್ ಕ್ಯಾನ್ಸಲ್. ನನ್ನನ್ನು ಹಾಗ್ ಮಾತ್ರ ಮಾಡಕ್ ಹೋಗ್ಬೇಡಿ. ಇಮಿಡಿಯೇಟ್ ಆಗಿ ನನ್ನ ಹಬಿನ್ ಕರೆಸಿ ಅಮೌಂಟ್ನ ಕಟ್ಟಿಸ್ತೀನಿ. ಓಕೆ ಬಾಯ್. ಯಾಕೆ ಗಾಬರಿ ಆಗಿದ್ರ? ಟಿಕೆಟ್ಗೆ ಅಟ್ಲೀಸ್ಟ್ 50,000 ರುಪೀಸ್ ನಾವು ಕಟ್ಬೇಕಂತ. ನನಗೆ ಗೊತ್ತು, ಇದೆಲ್ಲ ಆ ಕಾಮೇಶ್ವರದ ಕಿತಾಪತಿ. 50,000 ರುಪಾಯಿ ಮತ್ತೆ ಖರ್ಚಿಗೆ ಬಂತ? ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳೋ ಹಾಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಇದೇ ಗೆಟಪಲ್ಲಿ ಇದ್ದು ಬಿಡ್ತೀನಿ. ಪುರೋಹಿತರು ವೇಷದಲ್ಲಿ ಬರ್ತಾ ಇರೋದು ನಮ್ಮ ಭಾವನೆ ಅಲ್ವಾ? ಅನುಮಾನನೇ ಇಲ್ಲ ಕಡ, ಅದು ಪಾಂಡುರಂಗನೇ. ಬರ್ಲಿ ಇರೋ ಜುಟ್ಕಿತ್ ಕೈ ಕೊಟ್ಬಿಡೋಣ. ನಿನಗ್ ಯಾರ್ ಬೇಕಿತ್ತ? ನೀವು ಜುಟ್ಟು ಬಿಟ್ಕೊಂಡು ವಿಭೂತಿ ಪಟ್ಟೆ ಪಡ್ಕೊಂಡು ಕಿವಿಗೆ ಓಲೆ ಹಾಕೊಂಡು ಈ ತರ ಬೇಷ ಬದಲಾಯಿಸ್ಕೊಂಡ್ ಬಂದ್ಬಿಟ್ರೆ ನಮಗ್ ನೀವ್ ಯಾರು ಅಂತ ಗೊತ್ತಾಗೋದಿಲ್ವಾ? ನೋಡಿ ಮಕ್ಳ, ದೇವಸ್ಥಾನದ ಹೋಮಕ್ ಅಂತ ಹೇಳಿ ನಾನು ಕುಂದಾಪುರದಿಂದ ಬಂದಿದ್ದೆ. ನಿಮಗ್ ಯಾರು ಬೇಕಿತ್ತ? ಅಂದ್ರೆ ನೀನು ಪಾಂಡುರಂಗ ಅಲ್ವಾ? ನಾನು ಪಾಂಡುರಂಗ, ನೀನು ಪಾಂಡುರಂಗ, ನೀನು ಪಾಂಡುರಂಗ. ಆ ಪಾಂಡುರಂಗ ಎಲ್ಲ ಕಡೆ ಇದ್ದ. ನಿಮ್ಮ ಹೆಸರು? ನನ್ನ ಹೆಸರು ಅನಂತ ಪದ್ಮನಾಭ ಪೂಜಾರಿ ಅಂತ. ಹೋಮಕ್ಕೋಸ್ಕರ ಕುಂದಾಪುರದಿಂದ ಬಂದಿದ್ದೆ ಅಂತ ಹೇಳಿದ್ನಲ್ಲ ಮರಾಯ. ನನಗೆ ತಲೆ ಕಡ್ತಾ ಇದೆ. ಲೇ ಪಾಂಡುರಂಗ, ನಿನಗೆ ನಾವ್ ಯಾರು ಅಂತ ಗೊತ್ತಿಲ್ವನ? ಈ ಅನಂತ ಪದ್ಮನಾಭ ಪೂಜಾರಿಗೆ ಹೆಂಗಪ್ಪ ಗೊತ್ತಾತ? ನೀನು ನನ್ ಜೊತೆ ಹೋಮಕ್ ಬಾ. ನೀವು ನನಗೆ ಹೋಮಕ್ ಸಹಾಯ ಮಾಡ್ರೆ ನಾನ್ ನಿನಗೆ ಪ್ರಸಾದ ಬಾಳಿ ಹಣ್ಣು ಅಂತ ಕೊಡ್ತೆ. 3 ರೂಪಾಯಿ ದುಕ್ಷಿಣಿನು ಕೊಡ್ತೆ. ಸುಜ್ಞಾನದ ಕಡೆಗೆ ನಿಮ್ಮನ್ನ ಕರ್ಕೊಂಡು ಬಾತೆ. ಅದು ನಮ್ ಬಾವನ್ನು ನೋಡೋದಕ್ಕೆ ತೇಟ್ ನಿಮ್ ಹಾಗೆ ಇದ್ರು, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಹೌದಾ? ನನಗೆ ತುಂಬಾ ಸಂತೋಷ ಆಯ್ತು. ದೇವಸ್ಥಾನದಲ್ಲಿ ಪೂಜೆ ವ್ಯವಸ್ಥೆ ಮಾಡ್ಕ, ನಾ ಇನ್ ಬತ್ತೆ. ಅನುಮಾನನೇ ಇಲ್ಲ ಕಣ, ಅವನೇ ಪಾಂಡುರಂಗ. ಬಾ ಮನೆಗೆ ಎತ್ತಕೊಂಡು ಹೋಗ್ಬಿಡಣ. ಅನಂತ ಪತ್ರ ಪೂಜಾರ್ರೆ, ಅನಂತ ಪತ್ರ. ಎಂತ ರಗಳಿ ಮರ ನಿಮ್ದ? ನಮ್ಮ ಮನೇಲಿ ಒಂದು ಪೂಜೆನ ಇಟ್ಕೊಂಡಿದೀವಿ, ಅದಕ್ಕೆ ನೀವೇ ಬಂದು ಸಾಂಗೋಪಾ ನಡೆಸ್ಕೊಡ್ಬೇಕು. ಮಹಾಪೂಜೆ ಬೇಕಾದ್ರು ಮಾಡ್ತೆ, ಆದ್ರೆ ಕಾಂತಿ ಅಂದೇಳಿ 5,000 ರೂಪಾಯಿ ಕೊಡ್ತೇವೆ. ಕೊಡ್ತೇವೆ ಕೊಡ್ತೇವೆ ಬನ್ನಿ. ಜಾಜಿ ಅವರೇ, ಅನಂತ ಪದ್ಮನಾಭ ಪೂಜಾರು ಅಂತ ಒಬ್ರು ಸಿಕ್ಕಿದ್ದಾರೆ. ಅವ್ರು ನೋಡೋದಿಕ್ಕೆ ತೇಟು ಪಾಂಡುರಂಗ ತರಾನೇ ಇದಾರೆ. ನಿಜ ಏನು ಅನ್ನೋದನ್ನ ನೀವೇ ಕಂಡಿಡಿಬೇಕು. ಅಂದ್ರೆ ಏನ್ ಹೇಳ್ತಾ ಇದೀರಾ ನೀವು? ಅಯ್ಯೋ, ನಿಮ್ಮ ಸ್ನೇಹಿತೆ ಸರಳ ಹೇಳಿಲ್ವಾ ನಮ್ ಭಾವನ್ ತರನೇ ಇನ್ನಿಬ್ರು ನಮ್ ಸಿಟ್ಟಿಗೆ ಬಂದಿದ್ದಾರೆ ಅಂತ? ಇವ್ರ ಯಾಕೆ ಒರಿಜಿನಲ್ ಆಗಿರ್ಬಾರ್ದು? ಬಟ್ ಅದನ್ನ ಹೇಗ್ ಕಂಡಿಡಿಯೋದು? ಜಾಜಿ ಅವರೇ, ಪಾಂಡುರಂಗ ನಿಮ್ಮ ಸ್ಪರ್ಶ ಸುಖಕ್ಕೆ ಹಾ ತೊರಿತಾ ಇರ್ತಾನೆ. ನೀವು ಅವನ ಕೈ ಹಿಡಿದು ಬಿಡಿ, ಆಗ ಅವನು ಕರೆಂಟ್ ಹೊಡೆದ ಕಾಗೆ ತರ ಒದ್ದಾಡ್ತಾನೆ. ನಿಜ ಏನು ಅಂತ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಸುಮ್ಸುಮ್ನೆ ಹೇಳಕ್ಕಾಗತ್ತಾ ನಿಮ್ ಯೋಗ್ಯತೆ ಏನು ಅಂತ? ನನಗ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಟೆಲ್ ಮಿ. ಕರ್ಕೊಂಡ್ ಬಂದು ಹಾಲಲ್ಲಿ ಕುಡಿಸಿದೀವಿ ಬನ್ನಿ. ಮೈ ಗಾಡ್, ಐ ಆಮ್ ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನು ಅನಂತ ಪದ್ಮನಾಭ ಪೂಜಾರಿ, ಕುಂದಾಪುರದಿಂದ ಹೋಮ ಮಾಡಿಸ್ಕೊಂತೇಳಿ ಇಲ್ಲಿ ಬಂದಿದ್ದೆ. ನಿಮ್ಮ ದರ್ಶನ ಆಗಿದ್ದು ನನ್ನ ಭಾಗ್ಯ, ನನ್ನ ಅದೃಷ್ಟ.
ಬಂದು ಸಿಕ್ಕಿಟ್ರು. ಅಲ್ಲ, ನಾನ್ ನಿಮ್ಮನ್ ಮುಟ್ಟಿದ ತಕ್ಷಣ ನೀವ್ಯಾಕೆ ಅಷ್ಟೊಂದು ಎಕ್ಸೈಟ್ ಆದ್ರೆ? ಅದು ನಾನೊಂದು ವ್ರತ ಮಾಡ್ತಿದ್ದೆ ಮಾರ್ರೆ, ಬ್ರಹ್ಮಚರ್ಯ ವ್ರತ. ಹೆಂಗಸರ ನನ್ನ ಮೈ ಮುಟ್ಟಿದೆ 3 ತಿಂಗಳಾಯ್ತು. ಅಚಾನಕ್ ಆಗಿ ನಿಮ್ಮಂತ ಸುಂದರ್ಯರು ನನ್ನ ಮೈ ಮುಟ್ರಿ ಅಲ್ಲ, ಮುಯ್ಯೆಲ್ಲ ಜುಮ್ 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 ಅಂತ. ಇದು ಪ್ರಕೃತಿ ಧರ್ಮ. ಶಾಂತಂ ಪಾಪಂ ಶಾಂತಂ ಪಾಪಂ. ನೀವು ಶುದ್ಧ ಮಾಡ್ಕಣಿ. ಮೈ ಗಾಡ್, ಇಷ್ಟೊಂದು ಜೋರಾಗ ಬೀಟ್ ಮಾಡೋದು ಎಷ್ಟು ನೋವಾಗ್ತಿದೆ ಗೊತ್ತಾ? ತಪ್ಪಾಯ್ತು ಮಾರಾಯ್ರೆ. ನಿಮ್ಮಲ್ಲಿ ನಂದು ಒಂದೇ ಒಂದು ಕೋರಿಕೆ. ಏನು? ನಾನು ಪೂಜೆ ನಿಮಿತ್ತ ಇಲ್ಲಿಗೆ ಬಂದಿದ್ದೆ. ಪೂಜೆ ಮುಗಿಯುವವರೆಗೆ ನೀವು ನನ್ನ ಕಣ್ಣಿಗೆ ಬೀಳುಕಾಗ ಇದ್ರೆ ಶಾಪ ಕೊಟ್ಬಿಡ್ತೆ. ಪದ್ದು ಬಿಟ್ಲ, ಪದ್ದು ಬಿಟ್ಲ, ಕಮ್ ಹಿಯರ್. ಏನ್ ಜಾಜಿ ಅವ್ರೆ, ಪದ್ದು ಬಿಟ್ಲ? ಇವರು ಅವರಲ್ಲ, ಇವರೇನಾದ್ರೂ ನನ್ನ ಹಬ್ಬಿ ಆಗಿದ್ರೆ ಈ ರೀತಿ ಮಾಡ್ತಾನೆ ಇರ್ಲಿಲ್ಲ. ದಯವಿಟ್ಟು ಅವ್ರನ್ನ ಆಚೆ ಸೆಂಡ್ ಮಾಡಿ. ಅನಂತ ಪದ್ಮನಾಭ ಪೂಜಾರ್ರೆ, ತಾವು ಇನ್ನು ಇಲ್ಲಿಂದ ದಯಮಾಡಿಸ್ಬೋದು. ಈ ಮನೇಲಿ ಮಹಾಪೂಜೆ ಇತ್ತು, 5,000 ರೂಪಾಯಿ ದಕ್ಷಿಣೆ ಕೊಡ್ತಿ ಅಂತ ಕರ್ಕ ಬಂದ್ರಿ. ದಕ್ಷಿಣೆ ಕೊಡದೆ ಇದ್ರೆ ನಾನು ಹೋಗ್ತಿಲ್ಲ. ಅಯ್ಯ, ನಮ್ಮ ಜಾಜಕ್ಕೆ ಫಾರಿಂಗ್ ಹೋಗಕ್ಕೆ ದುಡ್ಡಿಲ್ಲ, ಇನ್ನು ನಿಮಗೆ 5,000 ರೂಪಾಯಿ ಎಲ್ಲಿಂದ ಅಂತ ಕಿತ್ತು ಕಿತ್ತು ಕೊಡೋದು. ನನಗೆ ದಕ್ಷಿಣೆ ಕೊಡದೆ ಇದ್ರೆ ನೀವೆಲ್ಲ ಹಾಳಾಗಿ ಹೋಯ್ನಿ ಅಂತೇಳಿ ಶಾಪ ಕೊಡ್ತೆ. ದಯವಿಟ್ಟು ಹಾಗೆ ಮಾತ್ರ ಮಾಡ್ಬೇಡಿ, ದುಡ್ಡು ತಗೊಂಡು ಬರ್ತೀನಿ. ಮುಖ ಕಂಡ್ರೆ ಉದ್ದಾರಪ್ಪ ಮುಖ ಕಂಡಂಗೆ ಕಾಣ್ತಿಲ್ಲ. ಒಪ್ಪಿ ತಪ್ಪಿ ಮರವಂತಿ ಬೀಚ್ ಕಡೆ ಬರಬೇಡಿ. ಬಂದ್ರೆ ಏನಾಗುತ್ತೆ? ಅಲ್ಲಿಪ್ಪು ಮೀನೆಲ್ಲ ಬಾಲ್ದಲ್ಲೇ ಹೊಡ್ಕೊಂಡಾಗ್ತು. ಪದ್ದು ತಗೋ, ಇದರಲ್ಲಿ 5,000 ರೂಪೀಸ್ ಇದೆ. ಮೊದಲು ಇದನ್ನ ಅವ್ರು ಕೊಟ್ಟು ಆಚೆ ಕಡೆ ಸೆಂಡ್ ಮಾಡು. ಪೂಜಾರೆ ತಗೊಳ್ಳಿ, ರೈಟ್ ಅಲ್ಲೇ. ಪೂಜಾರೆ, ನಾನ್ ನಿಮ್ಮನ್ನ ಮತ್ತೆ ನೋಡ್ಬೇಕು ಅಂದ್ರೆ ಎಲ್ಲಿ ಮೀಟ್ ಮಾಡ್ಬೇಕು? ನೀವು ಒಪ್ಪಂಗಿಲ್ಲ, ನಾನು ಪೂಜೆ ಮಾಡೋತ್ತಿಗೆ ನಿಮ್ಮಂತ ಸುಂದ್ರಿ ಬಂದ್ರೆ ನನ್ನ ಮನ್ಸು ಚಂಚಲ. ದೇವ್ರ ಮೇಲೆ ಇಪ್ಪ ಗಮನ ನಿಮ್ ಮೇಲೆ ಹೋತ್. ದಯವಿಟ್ಟು ನೀವು ಬರ್ದೇ ಇದ್ರೆ ತುಂಬಾ ಉಪಕಾರ ಆತ್ ಮಾರ್ರೆ. ಜಾಗ ತಲೆ ಮಾಡಿ. ಏ ಅಯೋಗ್ಯ ಮುಂಡೆವೆ, ಇಂತ ಜಾಗ ಕರ್ಕೊಂಡು ಬಂದು ನನ್ನ ವ್ರತ ಹಾಳು ಮಾಡ್ಕಂದಳಿ ಮಾಡಿರ. ನಾನು ಶಾಪ ಕೊಟ್ರೆ ನೀವು ಹಾಳಾಗಿ ಹೋತ್ರಿ ದಂಡ ಪಿಂಡಗಳ. ಇವನು ನಮ್ನ ದಂಡ ಪಿಂಡಗಳು ಅಂದ್ಮೇಲೆ ಇವನು ಪಾಂಡುರಂಗನೇ ಇರ್ಬೇಕು. ಹಿಂಗಾರು ಮಾಡಿ ಕೊಟ್ಟಿರೋ 5,000 ರೂಪಾಯಿ ವಾಪಸ್ ಟೀಕಿಸ್ಬೇಕಲ್ಲ. ಪಾಂಡುರಂಗ ವೇಷ ಬದಲಾಯಿಸ್ಕೊಂಡ್ ಬಂದಂಗೆ ನಾವು ವೇಷ ಬದಲಾಯಿಸ್ಕೊಂಡು ಹೋದ್ರೆ ಆಯ್ತು. ಏನಿಲ್ಲ ತಮ್ಮ. ಎಂತಕ್ಕ ನೀವ್ ಯಾರ? ಏ ನಾನ್ ಯಾರ? ನಿನಗೇನ ಕೊಡ್ಲ ರೊಕ್ಕ? ಏ ಹಾಕ ದುಡ್ಡೆ ಅಂತಕ ಕೊಡ್ತಮ್ಮ. ಹಂಗಲ್ಲ ಮಗನ, ಕೊಡ್ಲ ದುಡ್ಡು. ಪೂಜೆ ಮಾಡೋದ್ ದುಡ್ಡು ಈ ಅನ್ಯಾಯ ತಡುವರ್ ಯಾರಿಲ್ಲ? ಕಾಪಾಡಿ ಕಾಪಾಡಿ. ನಾನೊಬ್ಬ ಪೂಜಾರಿ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಹೋಮ ಮಾಡಿಸ್ಕೊಂಡಳಿ ಕುಂದಾಪುರದಿಂದ ಇಲ್ಲಿಗೆ ಬಂದಿದ್ದಿ, ಈಗ ದುಡ್ಡು ಕೊಟ್ಕೊಂಬತ್ರ. ಯಾರು ಇವರೆಲ್ಲ? ಯಾವ ನಾಯಿ ಗೊತ್ತಿದ್ ಮರ್ರ? ಯಾಕ್ರ ಪೂಜಾರಿ ಹತ್ರ ದುಡ್ಡು ಕಿತ್ಕೋತಾ ಇದ್ರಿ? ಇವ್ರೆ ನನ್ನ ಮನೆ ಕರ್ಕೊಂಡು ಹೋಗಿ ನನ್ನ ಹತ್ರ ಪೂಜೆ ಮಾಡ್ಸಿರ, 5,000 ರೂಪಾಯಿ ದಕ್ಷಿಣೆ ಕೊಟ್ಟಿರ್ ಮಾರ್ರೆ. ಈಗ ಇದನ್ನೇ ಕೊತ್ಕೊಂಡು ಹೋಗಿ ಇವ್ರೆ ಬಂದಿರ? ನಿಮ್ಮಂತ ಕಳ್ಳ್ರನ್ನ ಮನೇಲಿ ಇಟ್ಕೊಂಡಿದಾರಲ್ಲ, ಯಾರ ಮನೆ ಇರೋ ನೀವು? ಪಾಂಡುರಂಗ ಗಂಡುಗಲಿ ಅಂತ ಒಬ್ಬ ಇದಾನೆ ಮಾರ್ರೆ, ಭಾರಿ ಒಳ್ಳೆ ಮನುಷ್ಯ. ಅವನು ಮನೆಗೆ ಇವು ಇಲಿ ಹೆಗ್ಗಣ ಕಂಡೆ ಸೇರ್ಕೊಂಡಿದ್ವು. ಆತ ಪೂರ ಇದ್ದ ಕಣಿ, ಅವ ಆ ಮನೆ ಉಳಿಯ. ಇದಪ್ಪ ಇದ್ದ ಕಣಿ, ಇವ ದಂಡ ಪಿಂಡ. ಇವ ಮಾತ್ರ ಅಲ್ಲ, ಇವು ಎರಡು ದಂಡ ಪಿಂಡಗಳೇ. ಮನೆ ಅಡಿಯಾಗಿ ಆ ಮನೆಯಲ್ಲೇ ಉಳ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಇನ್ನು 3 ತಿಂಗಳಲ್ಲಿ ಮನೆ ಖಾಲಿ ಮಾಡ್ಲಿಲ್ಲ ಅಂದ್ರೆ ಚರ್ಮ ಸುಳಿದು ಬಿಡ್ತೀನಿ. ದಂಡ ಪಿಂಡ, ನೀನೇನ ಮಾಡ್ತಾ ಇದೀಯ ಮನೇಲಿ? ಪೂಜಾರ್ರೆ, ಪಾಂಡುರಂಗ ಅವ್ರ ಮನೆ ನಮಗ್ ಗೊತ್ತು, ನೀವು ಹೊರಡಿ, ಇವ್ರ ನಾ ವಿಚಾರಿಸ್ಕೊತೀವಿ. ಕುಂದಾಪುರ ಕುಂದೇಶ್ವರ ಸೋಮ ಅಕ್ಕ ಲೋಕತ್ತು ನಮ್ಮ ಭಾವನೆ ಬಿಟ್ಟು ನಮ್ಮನ್ನ ದಂಡ ಪಿಂಡಗಳು ಅಂತ ಇನ್ಯಾರು ಕರೆಯಲ್ಲ ಅಲ್ವಾ? ನಮ್ಮನ್ನ ದಂಡ ಪಿಂಡ ಅಂತ ಕರೆದಿದ್ದಾರೆ ಅಂದ್ಮೇಲೆ ಅವನು ಪಾಂಡುರಂಗನೇ. ನನ್ ಮೇಲೆ ಪೂರ್ತಿ ಅನುಮಾನ ಬಂದ್ಬಿಟ್ಟಿದೆ ಅನ್ಸುತ್ತೆ. ಆಹಾ, ನನ್ ಹಾಗೆ ಇನ್ನೊಬ್ಬ ಇದಾನಲ್ಲ, ಆ ಗೆಟಪಲ್ಲ ಬಂದ್ಬಿಡ್ತೀನಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಫಾಲಿಂಗ್ ಅಂತ ಅಮೇರಿಕಾಗ ಹಾಲ್ತಾ ಇದೆಯಲ್ಲ, ಜೊತೆಲಿ ನಿನ್ ಗಂಡನ್ನು ಕರ್ಕೊಂಡು ಹೋಗೋದಕ್ಕೆ ನಿನ್ಗೇನ್ ಬಂದಿದೆ ಗಾಡಿ? ಅತ್ತೆ, ಹಬ್ಬಿ ಟಿಕೆಟ್ ಅಮ್ಮಣ್ಣ ಯಾರು ಕೊಡ್ತಾರೆ? ನೀವು ಕೊಡ್ತೀರಾ? ನನ್ನ ಹತ್ರ ಇದ್ನಲ್ವಾ ಕೊಡೋದಕ್ಕೆ? ಅಯ್ಯ ಹೋಗಮ್ಮ.
ಜಾಜಿಯಕ್ಕೆ ನನ್ಗೆ ಅಲ್ಲಿಂದ ಏನ್ ತರ್ತೀರಾ? ನಿಮ್ ಅಣ್ಣ ಒಪ್ಕೊಂಡ್ರೆ ಏನ್ ಬೇಕಾದ್ರೂ ತರ್ಬೋದು, ಆದ್ರೆ ಯಾವ್ದೇ ಕಾರಣಕ್ಕೂ ನನ್ ಚಾನ್ಸು ಮಿಸ್ ಆಗಿ ಕಾಮೇಶ್ವರಿಗೆ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ಜಾಜಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನಮ್ ಬಾವ ಅತಳ ವಿತಳ ಸುತ್ತಳ ರಸಾತಳ ತಳಾತಳ ಮಹಾತಳ ಪಾತಾಳದಲ್ಲಿ ಅಡಗಿದ್ರು ನಾನು ಬಿಡಲ್ಲ, ಹುಡುಕಿ ಎತ್ ಹಾಕೊಂಡು ಬರ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಮಸಾಲೆ ದೋಸೆಗೆ 200 ಕೊಡಿ. ಮೊದ್ಲು ಕರ್ಕೊಂಡ್ ಬಾ, ಆಮೇಲೆ 200 ಅಲ್ಲ 400 ರೂಪಾಯಿ ಕೊಡ್ತೀನಿ. ಹೊಡ್ದ್ಬಿಟ್ಟ. ನಿನ್ಗೇನ್ ಕಣ್ಣು ಕಾಣಿಸಲ್ವಾ, ನನ್ನಂತ ಸುಂದರವಾದ ಹುಡುಗಿ ಸಿಕ್ಕಿದ್ವಂತ ಡಿಕ್ಕಿ ಹೊಡ್ದ್ಬಿಡೋದಾ? ನನ್ಗೆ ಒಬ್ರು ಲೀಡರ್ ಗೊತ್ತಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬಂದು ನಿನ್ ಮೇಲೆ ಕೇಸ್ ಹಾಕಿಸ್ತೀನಿ. ನನ್ನೇ ಕಿಡ್ನಾಪ್ ಮಾಡ್ತೀಯಾ? ಹೂಕೊಂಡು ಬಿಡ್ತೀನಿ. ಈ ಏರಿಯಾದಲ್ಲಿ ನನಗೆ ಸಿಕ್ಕಾಪಟ್ಟೆ ಮಾನ ಮರ್ಯಾದೆ ಎಲ್ಲ ಇದೆ, ದಯವಿಟ್ಟು ಕೂಗಿ ಅದನ್ನೆಲ್ಲ ಹಾಳು ಮಾಡ್ಬೇಡಿ. ಮನೆಗ್ ಬನ್ನಿ, ಮನೆಗ್ ಬನ್ನಿ. ಅದ್ ಹೇಗ್ ಮನೆಗ್ ಬರಬೇಕಾಗತ್ತೆ? ತಪ್ಪು ಕಾಣಿಕೆ ಅಂತ ಕೊಟ್ರೆ ಮಾತ್ರ ನಾನು ಬರ್ತೀನಿ. ಆಯ್ತಾಯ್ತು, ಮನೆ ಒಳಗೆ ಬನ್ನಿ, ನಿಮ್ಮ ತಪ್ಪು ಕಾಣಿಕೆ ಅದೇನಿದೆಯೋ ಕೊಡಿಸ್ತೀನಿ. ತಪ್ಪು ಕಾಣಿಕೆ ಅಂತ 5,000 ರೂಪಾಯಿ ಕೊಡ್ಬೇಕು. ಆಯ್ತು ನಡೀರಿ, ಬನ್ನಿ ಬನ್ನಿ ಬಾ. ಏ ಮುಟ್ಟಬೇಡ್ರಿ, ಮುಟ್ಟಬೇಡ್ರಿ. ಕೂತ್ಕೊಳ್ರಿ ನೀವು, ನಾನು ಜಾಜಿ ಕರ್ಕೊಂಡ್ ಬರ್ತೀನಿ. ಲೇ ಮಾಮ, ನನ್ಗ ಒಬ್ಳಿಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಬೇಜಾರಾಗತ್ತೆ, ನೀನು ಬಾರೋ. ಮನೆಯವ್ರನ್ನ ಕರ್ಕೊಂಡ್ ಬಂದು ಕೂರ್ಸ್ಕೊತೀನಿ. ಲೇ ನಿಮ್ ಫ್ರೆಂಡ್ ಬಂದು ನೋಡ್ರಿ ಅಲ್ಲಿ. ಹಾಯ್. ನನ್ನ ಲೆಕ್ಕ ಪುಸ್ತಕದಲ್ಲಿ ಯಾರ್ಯಾರಿಗೆ ನಾನು ಸಾಲ ಕೊಟ್ಟಿದ್ದೀನಿ ಅನ್ನೋದನ್ನ ಪಟ್ಟಿ ಮಾಡಿದ್ದೀನಿ. ಅದೇನಾದ್ರೂ ಅವ್ರಿಗೆ ಸಿಕ್ಕಿದ್ರೆ 2,00,000 ರೂಪಾಯಿ ವಸೂಲಿ ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೊಂದು ಗತಿ ಕಾಣಿಸ್ಬೇಕಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ, ಯಾವ ಊರು, ಏನ್ ಹೆಸರು, ಲಗ್ನ ಆಗೈತಾ, ಎಷ್ಟು ಮಕ್ಕಳು? ಅದು ನಾನು ಜಾಜಿ ಚಂಬಲ್ತೀನಿ ಅಂತ ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ. ಸಮಾಜ ಸೇವೆನೇ ಮಾಡ್ಕೊಂಡಿರ್ತೀಯೋ, ಗಂಡನ ಸೇವೆನೂ ಮಾಡ್ತೀಯೋ? ನೋಡ್ತಾ ಇದ್ರೆ ಕೊಚ್ಚಿ ತಿನ್ನೋಣ ಅನ್ಸುತ್ತೆ. ನನ್ನ ವಿಷಯ ಬಿಡು, ನಿನ್ ವಿಷಯ ಏನು ಅಂತ ಹೇಳು. ನನ್ನ ವಿಷಯ ಏನು ಅಂತ ಹೇಳಿ, ಅಲ್ಲಿ ಇದನಲ್ಲ ಬಿಳಿ ಇಲಿ ಮರಿ, ನಾನು ರಸ್ತೆಲಿ ನಡ್ಕೊಂಡು ಬರ್ತಾ ಇದ್ದೆ, ಅವನು ಆ ಕಡೆಯಿಂದ ಬಂದ, ಡಿಕ್ಕಿ ಹೊಡ್ಬಿಟ್ಟ. ನನಗಿಷ್ಟು ನೋವಾಯ್ತು ಗೊತ್ತಾ? ಅವ ಹೇಗೆ ಡಿಕ್ಕಿ ಹೊಡೆದ ಅಂತ ತೋರಿಸ್ಬೇಕಾ? ನೀನ್ ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ. ನೀನೇ ಅವನು, ನಾನು ನಾನೇ. ಛೇ, ಸರಿಯಾಗಿ ಡಿಕ್ಕಿ ಹೊಡೆಯಕ್ಕೂ ಬರಲ್ಲಪ್ಪ, ಇನ್ನೊಂದ್ಸಲ ಬಾ. ಛೇ, ಇದು ವೇಸ್ಟ್ ಆಗಿ ಹೋಯ್ತು, ಸರಿಯಾಗಿ ಡಿಕ್ಕಿ ಹೊಡೆಯಕ್ಕೆ ಬರಲ್ಲಪ್ಪ, ಇನ್ನೊಂದ್ಸಲ ಬಾ. ಇಲ್ಲಿ ಮರಿ ಬಾರು, ಡಿಕ್ಕಿ ಹೊಡೆಯೋ. ಡಿಕ್ಕಿ ಹೊಡೆದಾಗ್ಲೇ ನನಗ್ ಗೊತ್ತಾಯ್ತು ಹಬಿಗೆಲ್ಲೋ ಇಷ್ಟೊಂದು ಶಕ್ತಿ ಬರುತ್ತೆ. ನೀ ಯಾರೋ ಏನೋ ಗೊತ್ತಿಲ್ಲ, ಆದ್ರೂ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ. ನಮ್ ಸಂಘದವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಮನೆ ಮುಂದೆ ಗಲಾಟೆ ಮಾಡಿಸ್ತೀನಿ. ದಯವಿಟ್ಟು ಹಾಗ್ ಮಾತ್ರ ಮಾಡ್ಬೇಡ, ನಿಮ್ ಗುಂಪ್ನವರೆಲ್ಲ ಬಂದು ನಮ್ಮ ಮನೆ ಮುಂದೆ ಗಲಾಟೆ ಮಾಡಿದ್ರೆ ನನ್ ಪೊಲಿಟಿಕಲ್ ಕೆರಿಯರ್ ಹಾಳಾಗತ್ತೆ. ಸರಿ ಬಿಡು, ಇವನು ಏನೋ ತಪ್ಪು ಕಾಣಿಕೆ ಕೊಡ್ತೀನಿ ಅಂದ, ಕೊಟ್ರೆ ನಾ ಹೋಗ್ತೀನಿ. 5,000 ರೂಪೀಸ್ ತಾನೆ ಕೊಡ್ತೀನಿ. ಲೇ ಮಾಮ, ಬರ್ತೀಯನೋ ಸಿನಿಮಾಕ್ ಹೋಗೋಣ? ನಿನ್ನ ನೋಡ್ದಾಗಿಂದ ನಾನು ಸಿನಿಮಾ ನೋಡೋದನ್ನೇ ಬಿಟ್ಬಿಡಿದೀನಿ. ಹೋಗ್ಲೇ ಬೇಡ, ಹೋಗ. ಬರ್ಲಾ ಜಾಜಿ, ಕನ್ಫರ್ಮ್ ಇದು ಭಾವನೆ. ಜಾಜಿ ಜಾಜಿ, ಓ ಸರಳ, ಕಮ್ 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 ಕಮ್. ನೀನ್ ಫಾರಿನ್ಗೆ ಹೋಗೋ ವಿಷಯ ಏನೈತೆ? ಏನು ಅಂತ ಹೇಳಲೆ, ನನಗಿಂತ ಮುಂಚೆ ಫಾರಿನ್ಗೆ ಹೋಗೋದಕ್ಕೆ ಆ ಕಾಮೇಶ್ವರಿ ತಕ್ಕ ತಕ್ಕ ಅಂತ ಕುಣಿತಾ ಇದ್ದಾಳೆ, ಎಲ್ಲಾ ತರದ ಇನ್ಫ್ಲೂಯೆನ್ಸ್ನು ಬಳಸ್ತಾ ಇದ್ದಾಳೆ. ನೀನ್ ಯಾಕೆ ಟ್ರೈ ಮಾಡ್ತಿಲ್ಲ? ಟ್ರೈ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ 50,000 ರೂಪಾಯಿ ದುಡ್ಡು ಕಟ್ಬೇಕಲ್ಲ. ಹಬಿ ಬೇರೆ ಕಾಣ್ತಾ ಇಲ್ಲ, ಹಬಿ ತರ ಇರೋ ಇಬ್ಬರನ್ನ ಮನೆಗೆ ಕರ್ಕೊಂಡ್ ಬಂದಿದ್ವಿ, ಅದ್ರಲ್ಲೊಬ್ರು ಪೂಜಾರಿ, ಇನ್ನೊಬ್ರು ಮಂಗಳಮುಖಿ. ಒಬ್ರು ಪೂಜಾರಿ ಕರೆಕ್ಟು, ಇನ್ನೊಬ್ರು ಮಂಗಳಮುಖಿ ಅಲ್ಲ ಜಾಜಿ, ಅವರು ದೊಡ್ಡ ಸಿಂಗರು. ನೀನು ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಆ ಮಂಗಳಮುಖಿ ನನ್ನ ಕೈನೆಲ್ಲ ಟಚ್ ಮಾಡ್ಕೊಂಡು ಮಾತಾಡಿದ್ರು, ಡಿಕ್ಕಿ ಹೊಡೆದ್ರು, ಟಾರ್ಚರ್ ಕೊಟ್ರು ಗೊತ್ತಾ?
ಮಂಗಳ ಮುಖ್ಯರೆಲ್ಲ ಅಷ್ಟೊಂದು ರಫಾಗಿ ಟ್ರೀಟ್ ಮಾಡಲ್ವಲ್ಲ, ಐ ಥಿಂಕ್ ಅವ್ರು ಮಂಗಳ ಮುಖ್ಯ ಅಲ್ಲ, ಗಂಡಸೇ ಇರ್ಬೇಕು. ನಾನು ಅದನ್ನೇ ಅನ್ಕೊಂಡೆ. ಅನ್ಕೊಂಡ್ಮೇಲೆ ಹಿಡಿಬೇಕು ತಾನೆ, ಅಷ್ಟರಲ್ಲಿ ಜಸ್ಟ್ ಮಿಸ್ ಆಗೋತು. ವಿಟ್ಲ ವಿಟ್ಲ ಕಾಮಿಯರ್ ಸರಳ ಅವ್ರೆ, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನೀವ್ ಹೇಳಿದ್ದೆ ಜತೆ ಆ ಮಂಗಳ ಮುಖಿ ಬೇರೆ ಯಾರು ಅಲ್ಲ ಅಭಿನೇ. ನಿಮ್ಗೆ ಈ ಕನ್ಫರ್ಮ್ ಆಯ್ತಾ? ನಾನು ಅವಾಗ್ಲೇ ಹೇಳಿದೆ, ಹುಡ್ಕಿ ಹೇಳ್ಕೊಂಡ್ ಬಾ, ನನ್ನ ಆದಷ್ಟು ಬೇಗ ಫಾರಿನ್ ಹಾರ್ಬೇಕು. ಸುಮ್ಸುಮ್ನೆ ಹೇಳ್ಕೊಂಡ್ ಬರಕ್ ಆಗುತ್ತಾ? ನಿನ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ಟೇಕ್ ದಿಸ್ 200 ಅಂಡ್ ಬ್ರಿಂಗ್ ಹಿಮ್. ಬೈ ಬೈ ಸರಳ ಅವ್ರೆ. ನಿಂತ್ಕೋ, ಸುಮ್ ನಿಂತ್ಕೊಂಡ್ಬಿಡು. ಯಾಕೋ ಮಾಮ, ಮತ್ತೆ ಮತ್ತೆ ಕೇಳ್ಕೊಕ್ ಬರ್ತೀಯ? ನಮ್ಮಂತವ್ರು ಮಾನವಾಗಿ ರಸ್ತೆಯಲ್ಲಿ ಓಡಾಡೋ ಹಾಗೆ ಇಲ್ಲಪ್ಪ. ನೋಡು, ನಿಜ ಒಪ್ಕೊಂಡಿರೋ ಸರಿ, ಇಲ್ಲಾಂದ್ರೆ ನೀನ್ ಎತ್ತ ಕೂಡ ಬಿಡ್ತೀನಿ. ಬೇಡ ಬೇಡ, ನನ್ ಎತ್ತ ಹಾಕೊಂಡು ಹೋಗ್ಬೇಡ, ನನ್ನನ್ನ ಹಾಳು ಮಾಡ್ಬೇಡ. ಬೇಡ, ಬಿಟ್ಟು ಬಿಡೋ, ಬಿಟ್ಟು ಬಿಡೋ, ಅಯ್ಯೋ ಬಿಡೋ 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 ಅಂತ ನೀನ್ ಹಿಡ್ಕೊಂಡಿದ್ಯಲ್ಲ. ಅಯ್ಯೋ ಬಿಡೋ ಬಿಡೋ, ಅಯ್ಯೋ ಯಾರಾದ್ರೂ ಕಾಪಾಡಿ ಕಾಪಾಡಿ. ಅಣ್ಣ ಏನಾಯ್ತಮ್ಮ? ಅಣ್ಣ, ಇವನು ನನ್ನ ಕೈ ಹಿಡ್ಕೊಂಡು ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತೂ ಕರೀತಿದ್ದಾನೆ. ನಾನಂತೂ ಅಲ್ಲ, ದೊಡ್ಡ ಮನೆ ಅಳಿಯಾಗಿ ಹೋಗ್ ಬರೋ ಹುಡುಗಿರ್ನೆಲ್ಲ ರೆಕ್ಸ್ತಿಯ. ಸಾಕು ಬಿಡಿ ಅಣ್ಣ, ಸತ್ತೋಗ್ ಬಿಟ್ರೆ ಕಷ್ಟ. ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿನ ಕಾಪಾಡ್ದಾಗೆ ನೀವು ನನ್ನನ್ನ ಕಾಪಾಡ್ಬಿಟ್ರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಾನೇನ ಬರ್ತೀನಿ. ನೀನು ಇನ್ನು ಬೇರೆ ಮನೆಗೆ ಹೋಗಿಲ್ವೇನಾ? ಇನ್ನೂ 3 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ಮನೆ ಖಾಲಿ ಮಾಡ್ಲಿಲ್ಲ ಅಂದ್ರೆ ಚರ್ಮ ಸುಲ್ದು ಬಿಡ್ತೇನೆ. ಇಲ್ಲ, ಅಡ್ಡಡ್ಡ ಉದ್ದುದ್ದ ಸೀಳು ಬಿಡ್ತೀನಿ. ಕಡೆಗೂ ಸಿಕ್ಕ ಬಿದ್ರ ವೇಷ ಬದಲಾಯಿಸೋ ಪ್ರಯತ್ನದಲ್ಲಿ ಇದ್ರು ಬಂದೆ. ಅಭಿ, ಪೂಜಾರಿ ವೇಷದಲ್ಲಿ ಬಂದಿದ್ಯಾರೋ? ಅದು ನಾನೇನೆ. ಮಂಗಳಮುಖಿ ವೇಷದಲ್ಲಿ ಬಂದಿದ್ಯಾರೋ? ಅದು ನಾನೇನೆ. ಮಾಡಿದ್ರೆ ಅದು ನಂತರದವ್ರೆ ಇಬ್ರು ಸಿಟಿಗೆ ಬಂದಿದ್ದಾರೆ ಅಂತ ನಿಮ್ಮ ಫ್ರೆಂಡ್ ಸರಳ ಹೇಳಿದ್ರಲ್ಲ, ಅದಕ್ಕೆ ಹಾಗೆ ಮಾಡಿದೆ. ಅದೇ ಯಾಕೆ ಅಂತ? ನೀವು 2 ಲಕ್ಷ 3 ಲಕ್ಷ ಕೇಳಿದ್ರೆ ಕೊಡೋದಕ್ಕೆ ನನ್ನ ಹತ್ರ ದುಡ್ಡು ಇರ್ಬೇಕಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ವೇಷ ಹಾಕಿದೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಈಗ ಸ್ಪಾಟ್ ನಲ್ಲಿ 2 ಲಕ್ಷ ರೂಪಾಯಿ ನೀವ್ ನನಗ್ ಕೊಡ್ಲಿಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಜಾಜಿ, ನಿಮ್ಗೆ ಇವಾಗ ದುಡ್ಡಿನ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಾ ಇದೆಯಾ ಸರಳ? ನೀನು ನಿನ್ ದುಡ್ಡು ಕಟ್ಟೋದಕ್ಕೆ ಲೇಟ್ ಮಾಡಿದಕ್ಕಾಗಿ ನಿನ್ ಹೆಸರನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿನ್ ಗಂಡನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಅಮೆರಿಕ ಪ್ರೆಸಿಡೆಂಟ್ ಬರಾಕ್ ಒಬಾಮಾಗೂ ಗೊತ್ತಾಗೋಗ್ಬಿಟ್ಟಿದೆ. ಒಬಾಮಾ ಅವ್ರಿಗೂ ಗೊತ್ತಾಗೋಯ್ತಾ? ಹಾಗಾಗಿ ನಿನ್ ಜಾಗದಲ್ಲಿ ಕಾಮೇಶ್ವರಿ ಹೋಗ್ತಾ ಇದ್ದಾಳೆ. ನಾನು ಅವತ್ತೆ ಬಡ್ಕೊಂಡೆ ಮನಿ ಕೊಡಿ ಮನಿ ಕೊಡಿ ಅಂತ. ನೀವ್ ಕರೆಕ್ಟ್ ಟೈಮ್ಗೆ ಮನಿ ಕೊಟ್ಟಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ನೀವ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನ ಏನ್ ಮಾಡ್ತೀನಿ ಗೊತ್ತಾ? ಏನ್ರಿ ಮಾಡ್ತೀರಾ?